ಪಾರ್ವತಿಯವರೇ ನಾನು ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಬೇಕು ಏನ್ರಿ ಮಾತಾಡ್ತೀರಾ ನನ್ನ ನನ್ನ ಪತಿ ಪರಮೇಶ್ವರನ ದೂರ ಮಾಡಿ ನನ್ನ ಸಂಸಾರಕ್ಕೆ ಹುಳಿ ಇಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಈಗ ಮಾತಾಡಬೇಕು ಅಂತೀರಾ ಹೋಗ್ರಿ ನೋಡಿ ಮೇಡಂ ಏನ್ರಿ ನೋಡೋದು ಹೇಳೋದು ಅಂತ ಕೇಳಿ ಮೇಡಂ ಹೇಳಿ ನಾವು ಜಗಳ ಮಾಡ್ಕೊಂಡು ನಿಜ ಆದ್ರೆ ನಾವಿಬ್ಬರು ಒಂದಾಗಬೇಕು ಅಂತ ಪರಮೇಶ್ವರ ಈ ತರ ನಾಟಕ ಮಾಡೋದಕ್ಕೆ ಹೇಳಿದ್ರು ನಿಜ ಹೇಳಬೇಕು ಅಂದ್ರೆ ಈ ಮದುವೆ ಅರೇಂಜ್ ಮಾಡಿದ್ದೆ ಅವರು ನಮ್ಮಿಬ್ಬರಿಗೂ ಸಹಾಯ ಮಾಡಿದ್ದೆ ಅವರು ಪ್ಲೀಸ್ ನೀವು ನಮಗೆ ಆಶೀರ್ವಾದ ಮಾಡಲೇಬೇಕು ಅಯ್ಯೋ ಹಾಗೆಲ್ಲ ಹೇಳಬೇಡಿ ನಿಮ್ಮಂತ ಒಳ್ಳೆ ದಂಪತಿಗಳಿಗೆ ಎಷ್ಟೊಂದು ಕೆಟ್ಟದಾಗಿ ಬೈದ್ಬಿಟ್ಟೆ ಅಲ್ವಾ ಐ ಆಮ್ ಸಾರಿ ಸಾರಿ ಫ್ಲಾಪ್ ಶೋ ನನ್ನ ಐಡಿಯಾಗಳೆಲ್ಲ ಫ್ಲಾಪ್ ಆಗ್ತಾ ಇದೆ ಹೇಗಾದರೂ ಮಾಡಿ ನನ್ನ ಪರಮೇಶ್ನ ನನ್ನ ಹತ್ರ ಮಾಡ್ಕೋಬೇಕು ಅಂದ್ರೆ ನನ್ನ ಕೈಲಿ ಆಗ್ತಾನೆ ಇಲ್ಲ ನಾನು ಏನು ಮಾಡ್ಲಿ ಎಲ್ಲಿ ಹೋಗ್ಬಿಟ್ಟಿದ್ದೆ ನಾನು ಅಲ್ಲಿ ಎಷ್ಟು ಹುಡುಕ್ತೆ ಗೊತ್ತಾ ಅವರಿಬ್ಬರದ್ದು ಮದುವೆ ಆಯ್ತಲ್ಲ ಅದಕ್ಕೆ ನಂಗೆ ಅವರು ಸ್ವೀಟ್ಸ್ ಫ್ರೂಟ್ಸ್ ಹಾಗೆ ಸ್ಟೀಲಿನ ಬಟ್ಲು ಕೊಟ್ರು ನೀನು ಇದ್ದೀರಾ ನಿಂಗೂ ಕೊಡ್ತಾ ಇದ್ರು ಸ್ಟೀಲಿನ ಬಟ್ಲು ನೀನೇ ಇಟ್ಕೋ ಸ್ವೀಟ್ ನ ತಲೆ ಮೇಲೆ ಸುರ್ಕೋ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಆ ಸರ್ಫೇಸ್ ಸರಿ ಇಲ್ಲ ಅಂತ ನಾನು ನಿಂಗೆ ಹೇಳಿಲ್ವಾ ಹಾಗಂತ ನಾನು ಅನ್ಕೊಂಡಿದ್ವಿ ಪಾಪ ಅವಳ ತಪ್ಪೇನೂ ಇಲ್ಲ ನನ್ನ ಪತಿ ಪರಮೇಶ್ವರನೇ ಅವರಿಬ್ಬರು ಜಗಳ ಮಾಡಿದ್ರಲ್ಲ ಒಂದ್ ಮಾಡ್ಬೇಕು ಅಂತ ನಾಟಕ ಮಾಡ್ತಿದ್ರಂತೆ ವಿಷಯ ಗೊತ್ತಾ ನನ್ನ ಪತಿ ಪರಮೇಶ್ವರ ತುಂಬಾ ಒಳ್ಳೆಯವರು ಅಂತವ್ರನ್ನ ಪತಿಯಾಗಿ ಪಡೆಯೋದಕ್ಕೆ ನಾನು ಏಳೇಳು ಜನ್ಮದ ಪುಣ್ಯ ಮಾಡಿದ್ದಂತೆ ನನಗೆ ನಾಲ್ಕನೇ ಜನ್ಮ ಇನ್ನು ಹದಿನಾಲ್ಕು ಜನ್ಮ ಅವರೇ ನನ್ನ ಪತಿ ಪರಮೇಶ್ವರ ಆಗಿರ್ತಾರೆ ನಾನೇ ಪುಣ್ಯವಂತೆ ಇಸ್ಕೊಂಡಿರ್ತೀನಿ ನೀನ್ ಬರ್ತೀಯಾ ಮಿಸ್ ಆಗ್ಬಿಡುತ್ತೆ ಬಾ 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 ಬಾರು ಪುಣ್ಯವಂತ ಯಾರು ಅಂತ ಡಿಸೈಡ್ ಮಾಡೋಳು ನಾನು ನೀನಲ್ಲ ಈ ಸಲ ಹೇಗೋ ಮಿಸ್ ಆಗೋಯ್ತು ನೆಕ್ಸ್ಟ್ ಟೈಮ್ ಮಾಸ್ಟರ್ ಪ್ಲಾನೇ ಮಾಡ್ತೀನಿ ನಿನ್ನನ್ನು ಸಿಕ್ಕಾಕಿಸ್ತೀನಿ